ಇವತ್ತಿನ ಅವಧಿಯಲ್ಲಿ ನಾವು ಊರುಭಂಗ ಎಂಬ ಅಧ್ಯಯನವನ್ನು ಮಾಡೋಣ. ಇದರಲ್ಲಿ ನಾವು ಪ್ರಮುಖವಾಗಿ ಮೊದಲು ನೋಡಬೇಕಾದಂಥದ್ದು ಅಂದರೆ ಕವಿಕಾರರ ಪರಿಚಯ. ಈ ಒಂದು ಊರುಭಂಗವನ್ನು ಮೊದಲು ಬರೆದಂಥವರು ಬಾಸಕವಿ. ಇದಕ್ಕೆ ಕನ್ನಡದಲ್ಲಿ ಅನುವಾದವನ್ನು ಮಾಡಿದಂಥವರು ಡಾಕ್ಟರ್ LS.L. ಬಸವರಾಜು ಅವರು. ಬಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕಾರ. ಈತ ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳಷ್ಟು ಹಿಂದಿನವನು ಅಂತ ಹೇಳಲಾಗ್ತದೆ. ಈತನ ಕಾಲ ಸುಮಾರು ಕ್ರಿಸ್ತಪೂರ್ವ 300. ಪೂರ್ಣ ರೂಪದಲ್ಲಿ ದೊರೆತಿರುವ ನಾಟಕಗಳಲ್ಲಿ ಬಾಸನ ನಾಟಕಗಳೇ ಅತ್ಯಂತ ಪ್ರಾಚೀನವಾದುದು. ಈತ ದಕ್ಷಿಣ ಭಾರತದವನು. 25-30 ನಾಟಕಗಳನ್ನು ಬರೆದಿರುವನೆಂದು ತಿಳಿದು ಬಂದಿದೆ. ಆದರೆ ಲಭಿಸಿರುವ ನಾಟಕಗಳು ಕೇವಲ 14 ಮಾತ್ರ. ಪ್ರತಿಜ್ಞಾ ಯೋಗಾಂಧರಾಯಣ, ಸ್ವಪ್ನ ವಾಸವದತ್ತ, ಚಾರುದತ್ತ ಇವು ಬೃಹತ್ ಕಥೆಗಳ ಆಧಾರಿತವಾದಂತಹ ಒಂದು ನಾಟಕವಾಗಿದೆ. ಪ್ರತಿಮಾ ನಾಟಕ, ಅಭಿಷೇಕ, ಯಜ್ಞಫಲ ಇವು ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ನಾಟಕವನ್ನು ಇವರು ಬರೆದಿದ್ದಾರೆ. ಅದರಂತೆ ಪಂಚರಾತ್ರ, ಮಧ್ಯಮ ವ್ಯಾಯೋಗ, ದೂತವಾಕ್ಯ, ದೂತ ಘಟೋತ್ಕಚ, ಕರ್ಣಭಾರ, ಊರುಭಂಗ ಇವು ಮಹಾಭಾರತ ಆಧಾರಿತ ನಾಟಕಗಳು. ಬಾಸನ ಊರುಭಂಗವನ್ನು ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ LS.L. ಬಸವರಾಜು ಅವರು. ಕನ್ನಡದ ಮಹತ್ವದ ಸಂಶೋಧಕರು ವಿದ್ವಾಂಸರು ಆಗಿರುವ ಎಲ್ ಬಸವರಾಜು ಕೋಲಾರದವರು. ಪಂಪ ಭಾರತದ ಸರಳ ಗದ್ಯಾನುವಾದ, ಮೂಲತಃ ಬುದ್ಧಚರಿತ್ರದ ಗದ್ಯಾನುವಾದ 100 ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿದ. ಈ ಒಂದು ಊರುಭಂಗ ನಾಟಕದ ಒಂದು ಹಿನ್ನೆಲೆ ನಾವು ನೋಡೋದಾದರೆ ಇದು ಪ್ರಮುಖವಾಗಿ ಮಹಾಭಾರತದ ಕಥಾವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಹೊಸ ಘಟನೆ ಮತ್ತು ಹೊಸ ಸನ್ನಿವೇಶಗಳನ್ನು ಜೋಡಿಸಿ ಬಾಸನು ಸಂಸ್ಕೃತದಲ್ಲಿ ಬರೆದಿರುವಂತಹ ಒಂದು ನಾಟಕವಾಗಿದೆ. ಊರುಭಂಗ ಇಡೀ ಪ್ರಾಚೀನ ಭಾರತೀಯ ನಾಟಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿಯೂ ಸಿಗದ ಒಂದು ಅಪೂರ್ವ ರೂಪಕ. ಇಲ್ಲಿ ಮೊತ್ತ ಮೊದಲ ಬಾರಿಗೆ ದುರ್ಯೋಧನ ದುರಂತದ ಪಾತ್ರದ ಕಲ್ಪನೆ ಬರುತ್ತದೆ. ದುರ್ಜಯ ಎಂಬ ಮಗನ ಪಾತ್ರದ ಪ್ರವೇಶ ಮಾಡಿಸಿ ಈ ನಾಟಕದ ದುರಂತವನ್ನು ತೀವ್ರಗೊಳಿಸಿರುವ ಬಾಸನು ಕಲಾವಿಜ್ಞತೆಯ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸ್ಥಳ ರಣಭೂಮಿ. ದುರ್ಯೋಧನ 100 ತಮ್ಮಂದಿರುಗಳು, ಅವನ ಸೇನಾಧಿಪತಿಗಳು ಎಲ್ಲರೂ ಕೂಡ ಹತರಾಗಿದ್ದಾರೆ. ಉಳಿದಿರುವುದು ದುರ್ಯೋಧನನೊಬ್ಬನೇ. ಅವನಿಗೂ ಭೀಮನಿಗೂ ಗದಾಯುದ್ಧ ಪ್ರಾರಂಭವಾದಾಗ ಜೈಪಾಯನ, ಅಲಾಯುಧ, ಕೃಷ್ಣ, ವಿದುರ ಮುಂತಾದ ಪೂಜ್ಯರು ಅದೊಂದು ಯುದ್ಧವನ್ನು ದೂರದಲ್ಲೇ ನಿಂತು ನೋಡುತ್ತಾ ಇರ್ತಾರೆ. ದುರ್ಯೋಧನನ ಕೈ ಚಳಕದ ಮುಂದೆ ಭೀಮನ ಬಲ ನಡೆಯುವುದಿಲ್ಲ. ಭೀಮನು ತಲೆಗೆ ಪೆಟ್ಟು ತಿಂದು ತಡೆಯಲಾರದೆ ನೆರಕೊಳ್ಳುತ್ತಾನೆ. ಆಗ ದುರ್ಯೋಧನನು ನೆರಕ್ಕೆ ಬಿದ್ದಿರುವಂತಹ ಭೀಮನನ್ನು ಕಂಡು, ಹೆದರಬೇಡ ಭೀಮ, ನೆರಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮುದ್ರಿಸುತ್ತಾನೆ. ಅಪಹಾಸ್ಯಕ್ಕೆ ಈಡಾದ ಭೀಮನು ಕೃಷ್ಣನ ತನ್ನ ತೊಡೆಯನ್ನು ತಟ್ಟಿಕೊಂಡು ರಹಸ್ಯವಾಗಿ ಸನ್ನೆ ಮಾಡುವುದೇ ತಡ ಭೀಮಸೇನ ಚೇತರಿಸಿಕೊಂಡಿದ್ದು ಎರಡು ಕೈಗಳಿಂದಲೂ ತನ್ನ ಚಿತ್ರಾಂಗದವೆಂಬ ಮಹಾಗದೆಯನ್ನೆತ್ತಿ ಸಿಂಹನಾದ ಮಾಡಿ ಬೀಸಿ ದುರ್ಯೋಧನನ ತೊಡೆಗೆ ಹೊಡಿತಾನೆ. ದುರ್ಯೋಧನ ನೆಲಕ್ಕೊರಗಿದ ಅದೇ ಸಮಯವೆಂದು ಕೃಷ್ಣನ ಭುಜವನ್ನು ಅವಲಂಬಿಸಿ ಭೀಮನನ್ನು ಪಾಂಡವರು ತಮ್ಮ ಶಿಬಿರಕ್ಕೆ ಕರೆದೊಯ್ಯುವರು. ದುರ್ಯೋಧನ ಏಕಾಂಗಿಯಾಗಿ ರಣರಂಗದಲ್ಲಿ ಪೂರಾ ಗಾಯಗೊಂಡು ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ನರಳುತ್ತಿದ್ದಾನೆ. ರಂಗದ ಮೇಲೆ ಕೇವಲ ನರಳುವ ಶಬ್ದ ಮಾತ್ರ ಕೇಳಿಬರುತ್ತೆ. ನಂತರ ಇಲ್ಲಿ ಬಲರಾಮರ ಒಂದು ಪ್ರವೇಶ ಆಗ್ತದೆ. ಬಲರಾಮರು ಎಲ್ಲೆಲ್ಲಿ ಪಾರ್ಥಿವರೇ, ಇದು ತರವಲ್ಲ, ಶತ್ರು ಬಲಕ್ಕೆ ಮೃತ್ಯು ಸ್ವರೂಪನಾದ ಈ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡಗಳಿಗೆ ಹೊಡೆದು ದುರ್ಯೋಧನನ್ನು ಭೀಮನನ್ನು ನೆರಕುಳಿಸಿಬಿಟ್ಟ ಎಂದು ಹೇಳುತ್ತಾನೆ. ಹೀಗೆ ಬಲರಾಮ ಪಾಂಡವರಿಗೆ ಮೋಸದಿಂದ ದುರ್ಯೋಧನನ್ನು ಸೋಲಿಸಿಬಿಟ್ರಿ ಅನ್ನುವ ಒಂದು ಭಾವನೆಯಿಂದ ಕೋಪದಿಂದ ಅವರಿಗೆ ಈ ತರವಾಗಿ ಬೈತಾನೆ. ನಂತರ ಬಲರಾಮರು ಅಲ್ಲಿ ಬಿದ್ದಿರುವಂತಹ ದುರ್ಯೋಧನನ ನೋಡಿ ಅವರಿಗೆ ಒಂದು ರೀತಿಯಾದಂತಹ ಬೇಜಾರಾಗ್ತದೆ. ದುರ್ಯೋಧನನು ಅವರ ಹತ್ರ ತೆವಳುತ್ತಾ ಬರ್ತಾ ಇರ್ತಾನೆ. ಇದನ್ನು ನೋಡಿ ಅವರಿಗೆ ಅವನ ಒಂದು ಬಾಲಲೀಲೆಯನ್ನು ಮತ್ತೆ ತೋರಿಸ್ತಿರುವನೇನೋ ಎಂಬುವಂತಹ ಒಂದು ಯೋಚನೆ ಅವರಿಗೆ ಬರ್ತದೆ. ದುರ್ಯೋಧನ ಬಲರಾಮರ ಹತ್ತಿರ ಬಂದು, ಪ್ರಸನ್ನರಾಗಬೇಕು ಭಗವಾನ್ ಹಲಾಯುಧ, ಪ್ರಸನ್ನರಾಗಬೇಕು ಎಂದು ನಮಸ್ಕರಿಸ್ತಾನೆ. ಭೂಮಿಯಲ್ಲಿ ಬಿದ್ದ ನಾನಿದು ನಿಮ್ಮ ಕಾಲಿಗೆ ಬಿದ್ದೆ ಎಂದು ಹೇಳ್ತಾನೆ ಅಂತ ಹೇಳಿ ಅವರ ಕಾಲುಗಳಿಗೆ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡ್ತಾನೆ. ಆ ನಂತರ ಹೇಳ್ತಾನೆ, ನೀವು ಮೊದಲು ಸಿಟ್ಟನ್ನು ಬಿಡಿ,
ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ ಎಂದು ಅವನು ಬಲರಾಮರಲ್ಲಿ ಹೇಳುತ್ತಾನೆ. ಆದರೂ ಕೂಡ ಬಲರಾಮರು ಅಯ್ಯೋ ದುರ್ಯೋಧನ, ಒಂದು ನಿಮಿಷಗಳ ಕಾಲ ನಿನ್ನ ಪ್ರಾಣವನ್ನು ಬಿಗಿದು ಹಿಡ್ಕೋ ಅಂತ ಹೇಳ್ತಾರೆ. ಇದಕ್ಕೆ ದುರ್ಯೋಧನ ಯಾಕೆ ನೀವೇನು ಮಾಡ್ತೀರಿ ಅಂತ ಕೇಳಿದಾಗ ಬಲರಾಮರು, ಕೇಳು ಪಾಂಡವರನ್ನೆಲ್ಲ ನನ್ನ ಈ ಹಲಾಯುಧ ಅಂದರೆ ಅವನ ಒಂದು ಆಯುಧ ನೇಗಿಲು ಅಂತಲೇ ನೇಗಿಲು ಆಗಿರ್ತದೆ, ಈ ಒಂದು ಹಲಾಯುಧದಿಂದ ನುಗ್ಗುನುರಿ ಮಾಡಿ ಸ್ವಲ್ಪಕ್ಕೆ ತುರಿ ಬಿಡುತ್ತೇನೆ ಅಂತ ಹೇಳ್ತಾನೆ. ಆದರೆ ದುರ್ಯೋಧನ ಅದಕ್ಕೆ ಒಪ್ಪೋದಿಲ್ಲ. ಬೇಡಿ, ತಾವು ಹಾಗ ಮಾಡಬೇಡಿ, ಭೀಮನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬಿಟ್ಟ ಎಂದು ಹೇಳ್ತಾನೆ. ಆದರೆ ಬಲರಾಮರು ನಂತರ, ನನ್ನ ಕಣ್ಣೆದುರಿಗೆ ನಿನ್ನನ್ನು ಮೋಸಗೊಳಿಸಿ ಈತ ಒಂದು ಅವಸ್ಥೆಗೆ ತಂದು ಬಿಟ್ರಲ್ಲ ಅನ್ನುವಂತಹ ಒಂದು ರೋಷವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಅವರ ಒಂದು ಸಂಭಾಷಣೆ ಮುಂದುವರಿಯುತ್ತದೆ. ಇನ್ನು ನಾವು ಮುಂದಿನ ಹಂತದಲ್ಲಿ ನೋಡೋದು ದೃಶ್ಯ ಎರಡರಲ್ಲಿ ನೋಡಿದರೆ, ದುರ್ಯೋಧನ ಮತ್ತು ಬಲರಾಮರು ಇರುವಂತಹ ಒಂದು ರಣಭೂಮಿಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯು ಇಬ್ಬರು ಕರೆದುಕೊಂಡು ದುರ್ಯೋಧನ ಪ್ರಿಯಪುತ್ರನಾದ ದುರ್ಜಯನು ಅಲ್ಲಿಗೆ ಬರ್ತಾನೆ. ಧೃತರಾಷ್ಟ್ರ, ಪುತ್ರ ಎಲ್ಲಿದ್ದೀಯಾ ಎಂದು ಕೇಳ್ತಾ ಇದ್ದಾರೆ. ಹಾಗೆ ಗಾಂಧಾರಿಯು ಕೂಡ ಅದೇ ರೀತಿಯಾಗಿ ತನ್ನ ಮಗನ ಹುಡುಕಾಟದಲ್ಲಿ ಇರ್ತಾಳೆ. ಧೃತರಾಷ್ಟ್ರ ಹೇಳ್ತಾನೆ, ಅಯ್ಯೋ ಕಷ್ಟ, ಇಂದು ರಣರಂಗದಲ್ಲಿ ನನ್ನ ಮಗನನ್ನು ಮೋಸದಿಂದ ಹೊಡೆದು ಕೆಡವಿದರೆಂದು ಕೇಳಿ ಮೊದಲೇ ಕುರುಡನಾದ ನಾನು ಸುರಿಯುವ ಕಣ್ಣೀರಿನಿಂದ ಮತ್ತಷ್ಟು ಕುರುಡನಾದೆ ಎಂದು ಹೇಳ್ತಾ ಇರ್ಬೇಕಾದ್ರೆ, ಗಾಂಧಾರಿ ನಮ್ಮ ಕಲಶಪ್ರಾಯವಾದ ದುರ್ಯೋಧನ ನಿನಗೆ ಕಾಣುವನೇ ಎನ್ನುವಂತ ಎಂದು ಕೇಳ್ತಾನೆ. ಗಾಂಧಾರಿ, ಇಲ್ಲ ಮಹಾರಾಜ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಅವರ ಒಂದು ಸಂಭಾಷಣೆ ಮುಂದುವರಿತದೆ. ನಂತರ ಗಾಂಧಾರಿ ಹೇಳ್ತಾರೆ, ಪುತ್ರ ದುರ್ಯೋಧನ, ಪುತ್ರ ಶತ ವಿನಾಶದಿಂದ ದುಃಖಿತನಾದ ಮಹಾರಾಜರನ್ನು ಸಮಾಧಾನ ಪಡಿಸು ಬಾ ಅಂತ ಹೇಳ್ತಾಳೆ. ಧೃತರಾಷ್ಟ್ರನು, ಬಾ ಮಗು ನನಗೆ ನಮಸ್ಕರಿಸು ಬಾ ಅಂತ ಹೇಳಬೇಕ ಅಂತ ಸಂದರ್ಭದಲ್ಲಿ ದುರ್ಯೋಧನನು ಇದು ಬಂದೆ ಎಂದು ಹೇಳಲು ಪ್ರಯತ್ನಿಸಿ ದಪ್ಪನೆ ಕೆಳಗೆ ಬೀಳುತ್ತಾನೆ. ಆಗ ಅವನು ವಿಧಿಯನ್ನು ಬೈತಾನೆ, ನನಗೆ ಎರಡನೆಯ ಪೆಟ್ಟು, ಅಯ್ಯೋ ಭೀಮನನ್ನ ಜುಟ್ಟನ್ನು ಹಿಡಿದು ಗದೆಯನ್ನು ಬೀಸಿ ಎರಡು ತೊಡೆಗಳನ್ನು ಅಷ್ಟೇ ಅಲ್ಲ ತಂದೆ ತಾಯಿಗಳಿಗೆ ಅಭಿನಂದಿಸುವ ನನ್ನ ಭಾಗ್ಯವನ್ನು ಒಪ್ಪಿರಿಸಿಬಿಟ್ಟ ಎಂದು ನೋವಿನಿಂದ ಮಾತಾಡ್ತಾನೆ. ಆನಂತರ ಧೃತರಾಷ್ಟ್ರ, ಯಾರವನು ನನ್ನ ಒಲ್ಲಿಯ ಸರಗನ್ನು ಹಿಡಿದಿಳಿಯುತ್ತಾ ನನಗೆ ದಾರಿ ತೋರಿಸುತ್ತಿದ್ದಾನೆ ಎಂದು ಕೇಳುವಾಗ ದುರ್ಜಯ, ದುರ್ಯೋಧನ ಮಗನ ಆಗಮನ ಆಗ್ತದೆ. ತಾತ, ನಾನು ದುರ್ಜಯ ಎಂದು ಹೇಳ್ತಾನೆ. ಧೃತರಾಷ್ಟ್ರ, ಮರಿ ದುರ್ಜಯ ಹೋಗಪ್ಪ, ನಿಮ್ಮ ಅಪ್ಪಾಜಿ ಎಲ್ಲಿರುವನು ಹುಡುಕು ಹೋಗು ಎಂದು ಅವನಿಗೆ ಅವರ ತಂದೆಯನ್ನು ಹುಡುಕು ಅಂತ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ. ದುರ್ಜಯ ಅದೇ ರೀತಿಯಲ್ಲಿ ತನ್ನ ತಂದೆಯನ್ನು ಹುಡುಕೋದಕ್ಕೆ ಹೊರಡ್ತಾನೆ. ಆ ಒಂದು ರಣರಂಗದಲ್ಲಿ ದುರ್ಯೋಧನಿಗೆ ತನ್ನ ಮಗನಾದ ದುರ್ಜಯನನ್ನು ನೋಡಿ ಒಂದು ರೀತಿಯ ಸಂಕಟವನ್ನು ವ್ಯಕ್ತಪಡಿಸ್ತಾನೆ. ನಂತರ ದುರ್ಜಯ ತನ್ನ ತಂದೆ ಬಳಿಯ ಅಲ್ಲಿ ಬಂದು ನಿಲ್ತಾನೆ. ಇದು ಮಹಾರಾಜರಾದ ನಮ್ಮಪ್ಪಾಜಿ ನೆಲದ ಮೇಲೆ ಬಿದ್ದಿರುವುದೆ ಎಂದು ಹೇಳ್ತಾನೆ. ದುರ್ಯೋಧನ ಅವಾಗ ದುರ್ಜಯನಲ್ಲಿ ಕೇಳ್ತಾನೆ, ನೀನು ಇಲ್ಲಿಗೆ ಏಕೆ ಬಂದೆ ಅನ್ನುವಂಥ ಒಂದು ಎಂದು ಕೇಳ್ತಾನೆ. ಓಕೆ ದುರ್ಜಯನ, ನೀವು ತಡ ಮಾಡಿದಿರಿ, ಒತ್ತಾಯ್ತೆಂದು ಬಂದೆ ಅನ್ನುವಂತಹ ಉತ್ತರವನ್ನು ನೀಡ್ತಾನೆ. ಇದೇ ರೀತಿಯಲ್ಲಿ ಅವರ ಒಂದು ಸಂಭಾಷಣೆ ಮುಂದುವರಿತಾ ಇರ್ತದೆ. ನಂತರ ದುರ್ಜಯನು, ಬಂದಿರಪ್ಪಾಜಿ ಹೋಗೋಣ, ನಮ್ಮನ್ನು ಹುಡುಕುತ್ತಿದ್ದಾರೆ ಅಂತ ಹೇಳ್ತಾನೆ. ದುರ್ಯೋಧನ, ಯಾರಪ್ಪ ಅಂತ ಹೇಳಿದಾಗ ದುರ್ಜಯ, ಅಜ್ಜಿ ಮತ್ತು ಅಜ್ಜ ಇಬ್ಬರು ಕೂಡ ನಮ್ಮನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ದುರ್ಯೋಧನನು, ಮಗು ನೀನು ಹೋಗು, ನಾನು ನಡೆಯಲಾರನಪ್ಪ ಎನ್ನುವಂತಹ ಒಂದು ಅಸಹಾಯಕಾದ ಭಾವನೆ ಇಲ್ಲಿ ವ್ಯಕ್ತವಾಗ್ತದೆ. ದುರ್ಜಯನು ಅದೇ ಸಮಯದಲ್ಲಿ ಧೃತರಾಷ್ಟ್ರನ ಕಡೆ ತಿರುಗಿ ನೋಡಿ, ತಾತ ಬನ್ನಿ, ಅಪ್ಪಾಜಿ ಇಲ್ಲೇ ಇದ್ದಾರೆ ಎನ್ನುವುದನ್ನು ಕೂಗಿ ಹೇಳ್ತಾನೆ. ಧೃತರಾಷ್ಟ್ರ, ಎಲ್ಲಿರುವನಪ್ಪ ಮಹಾರಾಜ ಎಂದು ಕೇಳ್ತಾನೆ. ಇದೇ ರೀತಿಯಲ್ಲಿ ಅವರ ಒಂದು ಸಂಭಾಷಣೆ ಎನ್ನುವಂಥದ್ದು ಮುಂದುವರಿಯುತ್ತದೆ. ನಂತರ ಬಲರಾಮ, ಆ ವೈರವು ಪಶ್ಚಾತ್ತಾಪವಾಗಿ ಪರಿಣಿಸಿತಲ್ಲ, ಇದೆಲ್ಲಿ ಎದ್ದು ಶಬ್ದ ಎಂದು ಆಕಾಶದ ಕಡೆ ನಟಿಸಿ ನೋಡ್ತಾರೆ. ಬಾಣ, ಕವಚ, ಚಾಮರ, ಛತ್ರಗಳು ಎಲ್ಲವೂ ಕೂಡ ಆ ಒಂದು ರಣರಂಗದಲ್ಲಿ ಬಿದ್ದಿದೆ. ಯೋಧರು ಸೂತರು ಸತ್ತು ಬಿದ್ದಿದ್ದಾರೆ. ಈ ರಣರಂಗದಲ್ಲಿ ತನ್ನ ಧನುಷ್ಟಾಕಾರದಿಂದ ಕಾಯಿಗಳ ಗುಂಪನ್ನು ಹೆದರಿಸಿ ಆಕಾಶ ತುಂಬ ಚದುರುವಂತೆ ಮಾಡಿದ್ದವನು ಯಾರು ಎಂಬುವಂತಹ ಇದನ್ನು ನೋಡ್ತಾರೆ. ಅಲ್ಲಿಗೆ ಗುರುಪುತ್ರನಾದ ಅಶ್ವತ್ಥಾಮನ ಆಗಮನ ಆಗ್ತದೆ. ಕೈಯಲ್ಲಿ ಬಿಲ್ಲು ಹಿಡಿದು ಅಲ್ಲು ಮುಡಿ ಕಡಿದ ಅಶ್ವತ್ಥಾಮನು ಪ್ರವೇಶಿಸುವನು. ಅಶ್ವತ್ಥಾಮನ ಆಗಮನವಾಗಿ ಅಶ್ವತ್ಥಾಮನು ಉಭಯ ಬಲ ಜಲದಿಗಳಿಗೂ ಸಂಧಿಸಿದಾಗ ನೆಗೆದ ಶಸ್ತ್ರಗಳೆಂಬ ಮೊಸರುಗಳಿಂದ
ಒಡೆ ಒಡೆದ ದೇಹಗಳ ಮತ್ತು ಕೊನೆಯುಸಿರುಳಿಯುತ್ತಾ ಕಂಠಗತವಾದ ಪ್ರಾಣಗಳ ಸಮಶ್ರೇಷ್ಠ ರಾಜರೇ ಕೇಳಿ, ನೀವೆಲ್ಲರೂ ಕಿವಿಗೊಟ್ಟು ಕೇಳಿ ಎಂದು ಹೇಳ್ತಾ ಬರ್ತಾನೆ. ಟಕ್ಕಿಗೊಳಗಾಗಿ ತೊಳೆದು ಮುರಿಸಿಕೊಂಡಂತಹ ಕೌರವನು ನಾನಲ್ಲ, ಶೀತಲವೂ ಫಲವಾದ ಅಸ್ತ್ರಗಳನ್ನು ಹಿಡಿದ ಸೂತ ಪುತ್ರನು ನಾನಲ್ಲ. ಆಯುಧವನ್ನು ಹಿಡಿದೆತ್ತಿ ಜಳಪಿಸಿ ರಭಸದಿಂದ ಬಂದಿ ರಣಾಂಗಣದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ನಾನು ದ್ರೋಣಪುತ್ರ ಎನ್ನುವಂತ ಹೇಳ್ತಾನೆ. ಇದೇ ರೀತಿಯಾಗಿ ಅವರ ಒಂದು ಸಂಭಾಷಣೆ ಮುಂದುವರುತ್ತದೆ. ದುರ್ಯೋಧನನು ನಂತರ ಗುರುಪುತ್ರ ಇದನ್ನೇ ಸ್ವತಂತ್ರತ್ವೀಯ ಫಲ ಎಂದು ಹೇಳ್ತಾನೆ. ಅಶ್ವತ್ಥಾಮ ಯಾವಾಗ ಹೇಳ್ತಾನೆ, ಅಯ್ಯೋ ಗುರುರಾಜ, ನಾನೀಗ ಧರ್ಮದ ಮೂಲವನ್ನೇ ಉತ್ಪಾಟನೆ ಮಾಡಿಬಿಡ್ತೇನೆ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಅದಕ್ಕೆ ದುರ್ಯೋಧನನು ಅದಕ್ಕೆ ನೀನೇನು ಮಾಡಬೇಕಂತಿದ್ಯಾ ಅನ್ನುವಂಥದ್ದನ್ನು ಕೇಳಿದಾಗ ಅಶ್ವತ್ಥಾಮ, ಕೇಳು ಗರುಡನ ಬೆನ್ನೇರಿ, ನಾನು ಬೆನ್ನೇರಿ ಶಾರ್ಪಿನ ಚಕ್ರಧಾರಿಯಾಗಿ ತನ್ನೆಂಟು ತೋಳುಗಳನ್ನು ಮೇಲೆತ್ತಿ ಯುದ್ಧ ಮಾಡಿದ್ಯತನಾದ ಕೃಷ್ಣನನ್ನು ಪಾಂಡತನೆಯ ಸಹಿತವಾಗಿ ಚಿತ್ತಾನದ ಚಿತ್ರಪಟವನ್ನೇ ಬಿಸಿಡನು ಎಂದು ಶಸ್ತ್ರಸಂಧಾನದಿಂದ ಚಿಮ್ಮಿಸಿ ಬಿಡುತ್ತೇನೆ ಎನ್ನುವಂತಹ ಮಾತನ್ನು ಹೇಳ್ತಾನೆ. ದುರ್ಯೋಧನ ಅದಕ್ಕೆ ಬೇಡ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಅಶ್ವತ್ಥಾಮ ಅನಂತರ, ಗುರುರಾಜ, ಭೀಮನು ಗದಾಘಾತದಿಂದ ನಿನ್ನ ತೊಡೆಗಳನ್ನು ಜೊತೆಯಲ್ಲಿ ನಿನ್ನ ದರ್ಪವನ್ನು ಮುರಿದು ಬಿಟ್ಟಿದ್ದಾನೆಯೇ ಎಂಬುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ದುರ್ಯೋಧನ. ಹಾಗಲ್ಲ, ರಾಜರಿಗೆ ಅವಮಾನವೇ ಶರೀರವಾಗಿರ್ತದೆ, ಆ ಅಭಿಮಾನಕ್ಕಾಗಿಯೇ ನಾವು ಯುದ್ಧವನ್ನು ಕೈಗೊಂಡಿದ್ದು. ನೋಡು ಗುರುಪುತ್ರ, ಸಭೆಯಲ್ಲಿ ದ್ರೌಪದಿಯ ಮುಂದಲೇ ಬಿಡದೆಳೆದು ಆಡಿದವು ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ವನ್ಯ ಮೃಗಗಳು ಓಡಿಸಿ ಕಾಡಿನಲ್ಲಿ ತೆರನ್ನು ತಿರುಗಾಡಿಸಿದೆವು. ಅವುಗಳ ಮುಂದೆ ಪಾಂಡವರು ನಮ್ಮ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ ಎಂಬುದನ್ನು ಕೇಳ್ತಾನೆ. ಇದೇ ರೀತಿಯಾಗಿ ಅಶ್ವತ್ಥಾಮ ಮತ್ತು ದುರ್ಯೋಧನನ ಸಂಭಾಷಣೆ ಮುಂದುವರುತ್ತದೆ. ಕೊನೆಯಲ್ಲಿ ಧೃತರಾಷ್ಟ್ರ ಸಜ್ಜನ ತುಂಬಿರುವ ತಪೋವನಕ್ಕೆ ತೆರಳುತ್ತೇನೆ, ಪ್ರೀತಿ ಪಾತ್ರನಾದ ಪುತ್ರನ ಸದ್ದ ಮೇಲೆ ಈ ರಾಜ್ಯಕ್ಕೆ ನನ್ನ ಅಧಿಕಾರವಿದೆ ಎಂಬುದನ್ನು ಹೇಳ್ತಾನೆ ಅಶ್ವತ್ಥಾಮನು. ಇದು ಸೌಪ್ತಿಕ ಅವಧೆ ಹಾಗೆ ಬಿಲ್ಲು ಬಾಣಗಳನ್ನು ಹಿಡಿದು ಹೊರಟೆ ಎನ್ನುವಂತಹ ಮಾತನಾಡುತ್ತಾನೆ. ಬಲರಾಮ ಶತ್ರುಪಕ್ಷವನ್ನು ಸದ್ದು ಪಡೆದು ರಾಜನು ಭೂಮಿಯನ್ನು ಪರಿಪಾಲಿಸಲಿ ಎಂಬುವಂತಹ ಮಾತನ್ನು ಆಡ್ತಾನೆ. ಇಲ್ಲಿಗೆ ಈ ಒಂದು ನಾಟಕದ ಅಂತ್ಯ ಆಗ್ತದೆ.